ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಪರೀತ ಮಳೆ ಇತ್ತು. ನಾನು ಈ ಸೀಸನಲ್ಲಿ ಮಳೆದು ಒಂದು ಬೈಕ್ ತಗೊಂಡಿರಲಿಲ್ಲ. ಸೊ ಅದಕ್ಕೆ ಯಾಕೆಂತರ ವೆದರ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಈವ್ನಿಂಗ್ ಟೈಮಲ್ಲಿ ಈ ಪಿಕ್ ತೊಗೊಂಡು ಈ ಬೈಕ್ ತೊಗೊಂಡಿದ್ದೀನಿ. ವಿಪರೀತ ಮಳೆ ಐತೆ. ಈಗ ಒಂದು 2 ಡೇಸಿಂದ ಪರವಾಗಿಲ್ಲ, ಈವನ್ ಬೆಂಗಳೂರಲ್ಲೂ ಕಡಿಮೆ ಆಗಿದೆಯಂತೆ. ಸೊ ನಾನಿಲ್ಲಿ ರೆಸಿಪಿ ಮಾಡೋಣ ಅಂತ ಹೇಳಿ ಗೋಡಂಬಿನ ಮೆಷರ್ ಮಾಡ್ಕೊಂಡಿದ್ದೀನಿ, ಅಳತೆ ಮಾಡ್ಕೊಂಡಿದ್ದೀನಿ. ಇದು ಉಂಡೆ ಗೋಡಂಬಿ, ನೀವು ಯಾವ ಗೋಡಂಬಿ ಆದರೂ ಹಾಕೋಬೋದು. ನಮ್ಮನೆಯಲ್ಲಿ ಯೂಶ್ವಲಿ ಎಲ್ಲರಿಗೂ ಕಾಜು ಕತ್ಲಿ ತುಂಬ ಇಷ್ಟ ಆಗುತ್ತೆ. ಬಟ್ ನಮ್ಮ ಕಡೆ ಅಷ್ಟೊಂದು ಪ್ಯೂರಾಗಿ ಸಿಗೋಲ್ಲ. ನಮ್ಗೆ ಬೇಕೇ ಬೇಕು ಅನ್ನೋದಾದರೆ ಕೆಂಗೇರಿ ಹತ್ತಿರ ಹೋಗಬೇಕು, ಕಾಂತಿ ಸ್ವೀಟ್ಸ್ ಅಂತ ಇದೆಲ್ಲ ಅಲ್ಲಿ ಹೋಗಬೇಕು. ಸೊ ಅದಕ್ಕೆ ಮನೇಲೇ ಯಾಕೆ ಟ್ರೈ ಮಾಡಬಾರ್ದು ಅದನ್ನು ಅಂತ ಹೇಳಿ ನಾನು 1 ಕಪ್ ಅಷ್ಟು ಹಾಕಿದ್ದೀನಿ. ನೋಡೋಣ ಇಫ್ ಇತ್ ಈಗ ಇನ್ ಕೇಸ್ ಏನಾದರೂ ಅದು ಕರೆಕ್ಟಾಗಿ ಬಂತು ಅಂದರೆ ನೆಕ್ಸ್ಟ್ ಮಾಡ್ಕೋಬೋದು ಅಂತ ಹೇಳಿ 1 ಕಪ್ ಅಷ್ಟು ಗೋಡಂಬಿನ ನೆನೆ ಹಾಕ್ತಾ ಇದ್ದೀನಿ. ಇದು 1-4 ಅವರ್ಸ್ ನೆನೆದ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕಾಜು ಕತ್ಲಿ ಟ್ರೈ ಮಾಡಿಲ್ಲ, ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾರಾದರೂ ಮಾಡಿರೋರು ಇದ್ದರೆ ಕಮೆಂಟಲ್ಲಿ ಟಿಪ್ ಹೇಳಿ ನನಗೆ ಹೆಂಗೆ ಈಸಿಯಾಗಿ ಬರುತ್ತೆ ಅದು ಅಂತ. ಇದು ಜಾಸ್ತಿ ತುಪ್ಪನೂ ಏನೂ ಹಿಡ್ಸಲ್ಲ ಅಂತ ಕೂಡ ನೋಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೆನೆಸಿಟ್ಟಿದ್ದೀನಿ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಮೇ ಬಿ ಕಾಜು ಕಟ್ಲಿ ರೆಸಿಪಿ ಶೇರ್ ಮಾಡ್ತೀನಿ ವ್ಲಾಗಲ್ಲೇ. ಆ್ಯಂಡ್ ಇಲ್ಲಿ ದೇವ್ರ ನೈವೇದ್ಯಕ್ಕೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ರೆಸಿಪಿ ಇವಾಗ ಆಲ್ರೆಡಿ ನಾನು ವ್ಲಾಗಲ್ಲಿ ಶೇರ್ ಮಾಡಿ ರೆಸಿಪಿ ಚಾನಲಲ್ಲಿ ಶೇರ್ ಮಾಡಿದ್ದೆ. ಬಟ್ ಸ್ಟಿಲ್ ನಾನು ದೇವ್ರ ನೈವೇದ್ಯಕ್ಕೆ ಮಾಡ್ತಾ ಇದ್ದೆ. ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಶ್ರಾವಣ ಮಾಸ ಬರ್ತಾ ಇದೆ, ಸಾಲು ಹಬ್ಬಗಳಿರುತ್ತೆ. ಸೊ ಏನಾದರೂ ಸಿಂಪಲ್ಲಾಗಿ ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂದಾಗ ಈ ಥರ ಖಂಡಿತವಾಗ್ಲೂ ಮಾಡ್ಕೋಬೋದು. ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ವ್ಲಾಗಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನಾನಿಲ್ಲಿ ಒಂದು 4 ಕ್ಯಾರೆಟ್ ತೊಗೊಂಡಿದ್ದೀನಿ, ಸುಮಾರೊಂದು 300 ಗ್ರಾಮ್ನಷ್ಟು ಕ್ಯಾರೆಟು. ಸೊ ನೀವು 1 ಕೆಜಿ ಹಾಕ್ಕೋಬೋದು, 1/2 ಕೆಜಿ ಹಾಕ್ಕೋಬೋದು, ನಿಮ್ಗೆ ಎಷ್ಟು ಅಗತ್ಯ ಇರುತ್ತೆ ಅಷ್ಟು ಮಾಡ್ಕೋಬೋದು. ನಮ್ಮನೆಯಲ್ಲ ಮತ್ತೆಗಿಷ್ಟ ಕ್ಯಾರೆಟ್ ಹಲ್ವಾ. ಸೊ ನಾನು ಯೂಶ್ವಲಿ ಮಾಡಿದಾಗ ಕ್ಯಾರೆಟ್ ಹಲ್ವಾ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ಸ್ವಲ್ಪ ದೇವ್ರ ನೈವೇದ್ಯಕ್ಕೂ ಆಗಿ ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡೋಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಕ್ಯಾರೆಟ್ನ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ, ಇವಾಗ ಸಣ್ಣದಾಗಿ ಗ್ರೇಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ತುರ್ಕೋತಾ ಇದ್ದೀನಿ. ದಪ್ಪ ದಪ್ಪದಾಗಿ ಮಾಡಿದ್ರೆ ಬೇಯೋದಕ್ಕೆ ಕಷ್ಟ ಆಗುತ್ತೆ, ಹಾಗೇ ತಿನ್ನೋದಕ್ಕೂ ಅಷ್ಟೊಂದು ಇಷ್ಟ ಅನಿಸಲ್ಲ ನನಗೆ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಈ ಥರ ಸಿಪ್ಪೆ ತೆಗೆದಾದಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು 2 ಸುತ್ತು ರುಬ್ಕೊಂಡ್ರೆ ಅದೂ ಕ್ಯಾರೆಟ್ ಗ್ರೇಟ್ ಮಾಡಿದಾಗ ಹೆಂಗಿರುತ್ತೋ ಹಂಗೆ ಇರುತ್ತೆ. ಬಟ್ ನಾನು ತುರ್ದ್ಬಿಟ್ಟು ಮಾಡಿದ್ರೇ ಟೇಸ್ಟ್ ಏನಾಗಿರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ತುರ್ಕೊಂಡಿದ್ದೀನಿ. ಇವಾಗ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ಸುಮಾರು 300 ಗ್ರಾಮ್ನಷ್ಟು ಕ್ಯಾರೆಟ್ಗೆ 300-400 ಗ್ರಾಮ್ನಷ್ಟು 400 ml ಹಾಲನ್ನು ಹಾಕ್ಕೊಂಡಿದ್ದೀನಿ. ಗಟ್ಟಿ ಹಾಲು, ಹಾಲು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು ತುರ್ದಿಟ್ಕೊಂಡಿದ್ದೀನಲ್ವ ಕ್ಯಾರೆಟ್, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ನಾವು ಕ್ಯಾರೆಟ್ ತುರಿ ಏನು ಹಾಕ್ತೀವಿ ಅದ್ರ ಮೇಲೆ ಅಥವಾ ಮುಳುಗೋ ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಲು ಹಾಕೋ ಅವಶ್ಯಕತೆ ಇಲ್ಲ, ಇದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಇದೇ ಕ್ಯಾರೆಟ್ ಬೇಯ್ತಾ ತುಂಬ ಟೈಮ್ ಆಗುತ್ತೆ. ಸೊ ಅದಕ್ಕೇ ನಾನು ಅಷ್ಟೇ ಪ್ರಮಾಣದಲ್ಲಿ ತೊಗೋತೀನಿ, ಈಕ್ವಲ್ ಕ್ವಾಂಟಿಟಿನಲ್ಲಿ. ಸೊ ಎಷ್ಟು ಹಾಲು ಹಾಕೋತೀವೋ ಅಷ್ಟೇ ಕ್ಯಾರೆಟನ್ನು ತೊಗೋತೀನಿ. ಇವಾಗ ನೋಡಿ ಹಾಲಿನ ಒಟ್ಟಿಗೆ ಕ್ಯಾರೆಟ್ ಚೆನ್ನಾಗಿ ಕುಕ್ಕಾಗಬೇಕು. ಹಾಲು ಎಲ್ಲ ಏನಿದೆ ಅದೆಲ್ಲ ನೀಟಾಗಿ ಇಂಗಬೇಕು. ಅಲ್ಲಿವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಕೆಲವರು ಕುಕ್ಕರಲ್ಲೂ ಮಾಡ್ತಾರೆ, ಬಟ್ ನಂಗೆ ಕುಕ್ಕರಲ್ಲಿ ಮಾಡೋದಷ್ಟು ಇಷ್ಟ ಆಗೋದಿಲ್ಲ. ಸೊ ಇವಾಗ ಇದು ಕುದಿವಾಗಲೇ ಸ್ವಲ್ಪ ಕೇಸರಿ ದಳಗಳು ಹಾಕ್ಕೋಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ನ್ಯಾಚುರಲ್ ಕಲರ್ ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಸಿಂಥೆಟಿಕ್ ಕಲರ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಲಿಕ್ವಿಡ್ ಕಲರ್ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಕೇಸರಿ ದಳ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದರಲ್ಲಿರುವಂಥ ಹಾಲೆಲ್ಲ ಇಂಗ್ತಾ ಬರ್ತಾ ಇದೆ, ಹಾಲೆಲ್ಲ ಕ್ಯಾರೆಟ್ ಎಲ್ಲ ನೀಟಾಗಿ ಹೀರ್ಕೋತಾ ಇದೆ. ಕೆಲವರು ಇದಕ್ಕೆ ಕೋವಾ ಕೂಡ ಹಾಕ್ತಾರೆ, ಯೂಸ್ ಮಾಡ್ಬೋದು, ಚೆನ್ನಾಗಾಗತ್ತೆ.
ಹಾಗೆ ಇಲ್ಲಿ ಸ್ವೀಟು 1 ಕಪ್ಪಷ್ಟು ಯೂಸ್ ಮಾಡಿದ್ದೀನಿ. ಅಂದರೆ ನಾನು ಎಷ್ಟು ಪ್ರಮಾಣದಲ್ಲಿ ಕ್ಯಾರೆಟ್ ತೊಗೊಂಡಿದ್ದೆ ಅದು ಅರ್ಧದಷ್ಟು ಸ್ವೀಟ್ ಹಾಕ್ಕೊಂಡಿದ್ದೀನಿ. ಪೂರ್ತಿ ಹಾಕಿದ್ರೆ ಜಾಸ್ತಿ ಸಿಹಿ ಆಗೋಗ್ಬಿಡುತ್ತೆ. ಕ್ಯಾರೆಟ್ ಹಲ್ವಾದಲ್ಲಿ ಅದಷ್ಟು ಸ್ವೀಟ್ ಸ್ವಲ್ಪ ಕಡಿಮೆ ಇದ್ರೇ ಟೇಸ್ಟಾಗಿರುತ್ತೆ. ಜೊತೆಗೆ ಕೆಲವರು ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾರೆ ಅದ್ರ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರ್ ಕೂಡ. ಟ್ರೈ ಮಾಡಿ. ಸೊ ನಾನು ಸ್ವೀಟ್ ಏನಾದರೂ ತಿನ್ನಬೇಕು ಪ್ರೆಗ್ನೆನ್ಸಿನಲ್ಲಿ ಅಂದಾಗ ಮನೆಯಲ್ಲಿ ಈ ಥರ ಏನಾದರೂ ಟ್ರೈ ಮಾಡ್ತೀನಿ. ಹೊರಗಡೆದು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ, ಖೀರ್, ಹಾಗೆ ಕಾಜು ಕತ್ಲಿ ಆ ಥರ. ಸೊ ಇವಾಗ ಅದೆಲ್ಲ ನೀರೆಲ್ಲ ಅಂದರೆ ಹಾಲೆಲ್ಲ ಅಬ್ಸರ್ಬ್ ಆದಮೇಲೆ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಸಂಡ ಕಟ್ ಮಾಡಿರೋದು ಹಾಕ್ಕೊಂಡು ಹುರ್ಕೊಂಡೆ. ಅದಾದಮೇಲೆ ಒಣಗಿದ ದ್ರಾಕ್ಷಿ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ, ಯಾಕಂದರೆ ಮೊದಲೇ ಹಾಕಿದ್ರೆ ಕಲರ್ ಜಾಸ್ತಿ ಚೇಂಜ್ ಆಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ ಅದಕ್ಕೆ. ಸೊ ಅದಷ್ಟನ್ನು ಹುರ್ಕೊಂಡು ರೆಡಿ ಆಗಿರೋಂಥ ಕ್ಯಾರೆಟ್ ಹಲ್ವಾ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ದೇವ್ರ ನೈವೇದ್ಯಕ್ಕೆ ಅಥವಾ ಮನೆಯಲ್ಲಿ ಸ್ವೀಟ್ ಮಾಡಬೇಕು ಅನಿಸಿದಾಗ ಮಾಡುವಂಥ ಕ್ಯಾರೆಟ್ ಹಲ್ವಾ ರೆಡಿಯಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಕೋವಾ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರಿಚ್ ಅಂತ ಅನಿಸುತ್ತೆ. ಬಟ್ ಇಷ್ಟು ಸಾಕು, ಸಿಂಪಲಾಗಿ ನೈವೇದ್ಯಕ್ಕೆ ಹಬ್ಬದ ದಿನ ಮಾಡಿಡ್ಬೋದು ಅಥವಾ ಮಕ್ಕಳಿಗೆ ಸ್ವೀಟ್ ಬೇಕು ಅಂದಾಗ ಕೂಡ ಮಾಡಿಕೊಡ್ಬೋದು. ಸೊ ನೋಡಿ, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಸೊ ಇವಾಗ ನನ್ನ ಬರ್ಡೇ ದಿನ ಈವ್ನಿಂಗ್, ಆಲ್ಮೋಸ್ಟ್ ಈವ್ನಿಂಗಲ್ಲಿ ಕೇಕ್ ಕಟ್ ಮಾಡಿದ್ದು, ಸುಮಾರು 7:30 ಆಗಿತ್ತು. ಸೊ ವ್ಲಾಗ್ ನಾನು ಇನ್ನೂ ಹಾಕಿರಲಿಲ್ಲ. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲೇ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಈಗ ಆಲ್ರೆಡಿ ಹಳೆ ವ್ಲಾಗಲ್ಲಿ ಹೇಳ್ದಂಗೆ ಇವಾಗಿರುವಂಥ ಸುಸ್ತು ಹಾಗೆ ತಲೆನೋವು, ನಂಗೆ ಅರ್ಧ ತಲೆನೋವು ಬರುತ್ತೆ. ಸೊ ಅದಕ್ಕೆ ಮಾಡ್ಕೋಬೇಕು, ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋದು ಯಾವುದು ಇಂಟೆನ್ಷನ್ ಇರಲಿಲ್ಲ. ಬಟ್ ಸ್ಟಿಲ್ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿ ಕಟ್ ಮಾಡಿದ್ದು. ಸೊ ನಮ್ಮ ಅಪ್ಪಾಜಿ ಬಂದಿದ್ದರು ಊರಿಂದ. ಯಾಕೆ ಅಂತಂದರೆ ನನ್ನ ಬರ್ಡೇಗೆ ಕೆಲವೊಂದಷ್ಟು ಜುವೆಲ್ರೀಸ್ ನಾನು ಅಲ್ಲಿ ಮಾಡಿಸಿದ್ದೆ, ಸಿಂಪಲ್ಲಾಗೇ ತೊಗೊಂಡೆ. ಲಾಸ್ಟ್ ಟೈಮ್ ನಾನು ಹಾರ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಈ ಸರಿ ಏನೂ ಇಲ್ಲದೆ ಇರೋದಕ್ಕಿಂತ ಏನಾದರೂ ಒಂಚೂರು ಬೇಕು ಅಂತ ಅನಿಸ್ತಾ ಇತ್ತು. ಅದರಲ್ಲೂ ಪ್ರೆಗ್ನೆನ್ಸಿ ಇರೋದ್ರಿಂದ ಹಂಗೆ ಹಿಂಗೆ ಆ ಡಿಸೈನ್ ಈ ಡಿಸೈನ್ ನೋಡಿದ್ರೆ ಇಷ್ಟ ಆಗ್ತಾಯಿರುತ್ತೆ. ಸೊ ಅದಕ್ಕೆ ಸಿಂಪಲಾಗಿ ಏನಾದರೂ ತೊಗೋಬೇಕು ಅಂತ ಅನಿಸಿತ್ತು. ಅಲ್ಲೇ ಆರ್ಡರ್ ಮಾಡ್ತೀನಿ ನಾನು, ಯಾವಾಗೂ ಅಲ್ಲೇ ಅಲ್ವಾ ಮಾಡಿಸೋದು. ಸೊ ಅದಕ್ಕೆ ನಮ್ಮ ಪಪ್ಪ ಅದನ್ನು ತೊಗೊಂಡು ಬಂದಿದ್ದರು. ಪಪ್ಪ ಹಿಂದಿನ ದಿನಾನೇ ಬಂದಿರು, ಆ್ಯಕ್ಚುಲಿ ಹಿಂದಿನ ದಿನ ನೈಟ್ ಬಂದರು. ಮತ್ತು ಆ ಬರ್ಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋದರು ಪಪ್ಪ. ನಾನು ಅದಕ್ಕೆ ಇವತ್ತು ಪಪ್ಪ ಬಂದಿದ್ರಲ್ವ, ಫಸ್ಟ್ ಟೈಮ್ ನಾ ಪಪ್ಪ ಬಂದಿರೋದು, ಅಂದರೆ ನಾನು ಮದುವೆ ಆದಾಗಿಂದ ನನ್ನ ಬರ್ಡೇಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಅದಕ್ಕೆ ಯಾಕೆ ಸುಮ್ಮನೆ ಮಾಡದೇ ಇರಬೇಕು, ಸೊ ಲೆಟ್ಸ್ ಸೆಲೆಬ್ರೇಟ್ ಅಂತ ಹೇಳಿ ಸಿಂಪಲಾಗಿ ಕೇಕ್ ತೊಗೊಬಂದು ಕಟ್ ಮಾಡಿದ್ದು. ನನ್ನ ಬರ್ಡೇ ಇದ್ದಿದ್ದು ಭಾನುವಾರ ಇತ್ತು. ಸೊ ಅದಕ್ಕೆ ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ನಾನ್ ವೆಜ್ಜೆ, ಬೆಳಗ್ಗೆ ಸ್ಟಾರ್ಟಿಂಗ್ ಬಿರಿಯಾನಿಯಿಂದ ಹಿಡಿದು ಸಂಜೆ ಮಟನ್ ಸಾಂಬಾರ್ವರೆಗೂ ಫುಲ್ಲು ನಾನ್ ವೆಜ್ಜೆ. ಬಟ್ ನನಗೆ ಅಷ್ಟು ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಮೊದಲೆಲ್ಲ ನಾರ್ಮಲಾಗಿ ರೆಗ್ಯುಲರಾಗಿ ಹೆಂಗೆ ತಿಂತಿದ್ದೆ, ಮೊದಲೇ ಮಟನ್ ನನಗಾಗಲ್ಲ. ಬಟ್ ಇವಾಗ ವಿಪರೀತ ಆಗೋದೇ ಇಲ್ಲ, ಒಂಚೂರು ಏನಾದರೂ ಚಿಕನ್ ಮಟನ್ ಸ್ಮೆಲ್ ಬಂದ್ರೂ ಆಗಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಬೇರೆ ಎಲ್ಲ ಮನೇಲಿರೋರೆಲ್ಲ ತಿಂದರು. ಸೊ ನನಗೆ ಅಷ್ಟು ಇಷ್ಟ ಆಗಲ್ಲ ಈ ಟೈಮಲ್ಲಿ. ಸೊ ಹಂಗೆ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಯಾರದೇ ಬರ್ತ್ಡೇ ಇದ್ದರೂ ಇದೇ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಸೊ ತುಂಬ ಕೋಲ್ಡ್ ಇದ್ದಿದ್ದರಿಂದ ಜ್ಯೂಸು, ಕೂಲ್ ಡ್ರಿಂಕ್ಸ್ ಅದೆಲ್ಲ ಏನಕ್ಕೂ ಹೋಗಲಿಲ್ಲ, ಕೇಕ್ ಅಷ್ಟೇ ಸಾಕು ಅಂತ ಹೇಳಿದೆ. ನಾನು ಈವ್ನಿಂಗ್ ಆಲ್ಮೋಸ್ಟ್ ಒಂದು 6 ಗಂಟೆ 6:30 ಆಗೋವರೆಗೂ ಬೇಡ 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 ಅಂತಂದಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಸಿಂಪಲಾಗಿ ತರ್ತೀನಿ, ನಾನೇನು ಆರ್ಡರ್ ಮಾಡಿಲ್ಲ, ಕಟ್ ಮಾಡು ಅಂತ ಹೇಳ್ಬಿಟ್ಟು ಕಟ್ ಮಾಡಿಸಿದ್ರು ಅಷ್ಟೇ. ಸೊ ಇಲ್ಲಿ ನಮ್ಮ ಪಪ್ಪ, ನಮ್ಮ ಮಾವ ಯಶು, ಯಶು ನಮ್ಮ ಪಪ್ಪ ಕೇಕ್ ತಿನ್ಸೋದು ನೋಡಿ ನಗ್ತಿರೋದು ಜೋರಾಗಿ. ಸೊ ನಮ್ಮ ಯಜಮಾನ್ರು, ಪಾಪು, ಗಾನ, ಅವ್ವ ಮೀನ್ಸ್ ನಮ್ಮ ಅತ್ತೆ ಅವರ ಅಮ್ಮ, ಸುಮಾರು ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀರ ಏನಂದರೆ ನಮ್ಮ ಅತ್ತೆ ಅವರ ಅಮ್ಮ ಸತ್ತೋಗಿರೋದು ಅಂತ. ಬಟ್ ಇವರಲ್ಲ, ನಮ್ಮ ಮಾವ ಅವ್ರ ಅಮ್ಮ ಒಬ್ಬರಿದ್ರು, ತುಂಬ ವಯಸ್ಸಾಗಿತ್ತು ಅವರು. ನಮ್ಮ ಅತ್ತೆನೂ ಇದ್ದಾರೆ, ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ವ್ಲಾಗಲ್ಲಿ. ಸೊ ಇಷ್ಟು ಜನ ಇದ್ವಿ ಮನೆಯವರೆಲ್ಲ ಸೇರಿಕೊಂಡು, ಅಂದರೆ ನಮ್ಮ ಮನೇಲಿ ಯಾರು ಬರ್ತ್ಡೇ ಆದ್ರೂ ಮನೆಯವರೆಲ್ಲ ಸೇರಿಕೊಂಡು ಅಲ್ಲಿ ಆ ಪ್ಲೇಸಲ್ಲಿ ಎಲ್ಲರೂ ಇದ್ದು ಕೇಕ್ ಕಟ್ ಮಾಡ್ತೀವಿ. ಯೂಶ್ವಲಾಗಿ ನಂದು, ಯಶದ್ದು, ನಮ್ಮ ಯಜಮಾನ್ರದ್ದು ಅಥವಾ ಆ್ಯನಿವರ್ಸರಿನೋ ಏನಾದರೂ ಇದ್ರೂ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನೂ ಗಾನ ಬರ್ತ್ಡೇ ನಮ್ಮ ಮನೇಲಿ ಒಂದು ಸರಿನೂ ಸೆಲೆಬ್ರೇಟ್ ಮಾಡಿಲ್ಲ, ಯಾಕಂದರೆ ಅವಳು ಫಸ್ಟ್ ಬರ್ತ್ಡೇಲಿ ಇನ್ನೂ ಮದುವೆ ಆಗಿರಲಿಲ್ಲ, ಸೆಕೆಂಡ್ ಬರ್ತ್ಡೇನಲ್ಲಿ ಬಾನಂತನಕ್ಕೆ ಹೋಗಿದ್ಲು. ಸೊ ನೋಡೋಣ, ನೆಕ್ಸ್ಟ್ ಏನಿದ್ರೆ ಖಂಡಿತವಾಗ್ಲೂ ಮಾಚನ. ಸೊ ಅದಾದಮೇಲೆ ಎಲ್ಲ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದ್ದಾದಮೇಲೆ ಗಾನ ಎಲ್ಲರಿಗೂ ಪ್ಲೇಕ್ ಹಾಕ್ಬಿಟ್ಟು ಕೊಡ್ತಿದ್ದಾಳೆ. ಸೊ ಅದಿಷ್ಟೇ, ಇನ್ನೇನಿಲ್ಲ, ನಾನ್ ವೆಜ್ ಎಲ್ಲ ಮಾಡಿದರು, ತಿಂದರು,
ಅಷ್ಟೇ ನನ್ನ ಬರ್ತ್ಡೇ ಸಿಂಪಲ್ಲಾಗಿ. ಹಾಗೆಯೇ ತುಂಬ ಜನ ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಮ್ಮ ಕೊಡ್ಸಿದ ರಿಂಗ್ ಬಗ್ಗೆನೂ ಕೇಳಿದ್ರಿ, ಡಿಸೈನ್ ತೋರಿಸಿ ಅಂತ. ಹಾಗೆಯೇ ಇವಾಗ ನಾನೇನು ಹಾಕ್ಕೊಂಡಿದ್ದೀನಿ, ಇಯರಿಂಗ್ಸು, ರಿಂಗು, ಹಾಗೆ ಪೆಂಡೆಂಟು ಫುಲ್ ಸೆಟ್ ತೊಗೊಂಡಿದ್ದು ನಾನು. ಸೊ ಅದ್ರ ಡಿಸೈನ್ ಯಾರಿಗೂ ಬೇಕಂದರೆ ಕಮೆಂಟಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಸಿಂಪಲಾಗಿ ತೊಗೊಂಡೆ, ಅದು ಗ್ರಾಮ್ ವೆಯ್ಟು ಡಿಸೈನ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟ ಆಗಿತ್ತು, ಸೊ ಅದಕ್ಕೆ ಅದನ್ನು ತೊಗೊಂಡಿದ್ದು. ಸೊ ಯಾರಿಗಾದ್ರೂ ವೆಯ್ಟು ಡಿಸೈನು ಎಲ್ಲ ಬೇಕಂದರೆ ನಂಗೆ ಕಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವನ್ ಅಮ್ಮ ಕೊಟ್ಟಿರೋ ರಿಂಗೂ ನೆಕ್ಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಆ್ಯಂಡ್ ಅಷ್ಟೇ, ಇವಾಗ ಗೋಲ್ಡ್ ರೇಟೂ ಜಾಸ್ತಿ ಆಗಿದೆ, ಸೊ ಜಾಸ್ತಿ ದೊಡ್ಡದೆಲ್ಲ ತೊಗೊಳಕ್ಕಾಗತ್ತಿಲ್ಲ. ಮತ್ತು ಈ ಟಾಪ್ ಬಂದು ನಾನೇನು ಹಾಕ್ಕೊಂಡಿದ್ದೀನಿ, ಇದನ್ನು ಅದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ನಾನು ಫ್ಲಿಪ್ಕಾರ್ಟ್ ಹಾಲ್ ಮಾಡುವಾಗ ಇದನ್ನು ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಬರ್ತ್ಡೇಗೆ ಅಂತ ಶಾಪಿಂಗ್ ಹೋದಾಗ ಇನ್ನೊಂದು ಟಾಪ್ನ ಬೈ ಮಾಡಿದ್ದೆ, ಬಟ್ ನಾನು ವೇರ್ ಮಾಡಿದಾಗ ನಂಗೆ ಅದು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಒಂದೇ ಸರಿ ಅಲ್ವಾ ವೇರ್ ಮಾಡಿರೋದು, ಇದನ್ನೇ ಹಾಕ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ಇದನ್ನೇ ಹಾಕ್ಕೊಂಡು ಕೇಕ್ ಕಟ್ ಮಾಡಿದೆ ಇಷ್ಟೇ. ಹಾಗೆಯೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ನಮ್ಮ ಯಜಮಾನ್ರು ಒಂದು ಪೋಸ್ಟ್ ಹಾಕಿದ್ರು ಶಾರ್ಟ್ಸು, ಅದರಲ್ಲಿ ಹಾಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ತುಂಬ ಜನ ವಿಶ್ ಮಾಡಿದ್ರು ಬರ್ತ್ಡೇಗೆ. ಸೊ ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ ವಾಟ್ಸಪ್ಪಲ್ಲೆಲ್ಲ, ಮತ್ತು ಕಾಲ್ ಕೂಡ ಪಿಕ್ ಮಾಡಿ ಮಾತಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಯಾರೆಲ್ಲ ನನಗೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವರು ರಿಪ್ಲೈ ಮಾಡಿಲ್ಲ, ಬಿಕಾಸ್ ಟೈಮ್ಸ್ ಶಾರ್ಟೇಜ್ ಇದ್ದಿದ್ದರಿಂದ. ಸೊ ಯಾರೆಲ್ಲ ಬರ್ಡೇಗೆ ವಿಶ್ ಮಾಡಿ ಮಾಡಿದ್ರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಜನ ವಿಶ್ ಮಾಡಿದ್ದೀರಾ, ನಾನು ಯಾವಾಗಲೂ ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಹಾಗೆ ಪಾಪುಗೆ ಎಷ್ಟು ತಿಂಗಳು ಅಂತ ಕೇಳ್ತಾ ಇದ್ರಿ, ಪಾಪುಗೆ ಇವಾಗ 10 months ಕಂಪ್ಲೀಟ್ ಆಗಿದೆ, 10 months 9 months ಕಂಪ್ಲೀಟ್ ಆಗಿ 10th month ನಡೀತಾ ಇದೆ. ಸೊ ಇನ್ನೇನು ಇನ್ 2 months ಅದವಳಿಗೆ ಬರ್ಡೇ, 1 year ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು. ಸೊ ವ್ಲಾಗ್ ಇಷ್ಟ ಆಗಿದೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಬರ್ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.